ಉತ್ಸವ ನ್ಯೂಸ್ಗೆ ಸ್ವಾಗತ. ವಿಜಯಪುರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ಶಿವಾನಂದ ಎಸ್ ಪಾಟೀಲ್ ರವರು ಹಾಗೂ ಡಿಇಐಸಿ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಚಿಕ್ಕ ಮಕ್ಕಳನ್ನು ಆರೋಗ್ಯವನ್ನು ವಿಚಾರಿಸಿ ಮಾತನಾಡಿದ್ದಾರೆ. ಸುದಯದಿಂದ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಅಡ್ಮಿಷನ್ ಆಗ್ಯಾವೆ? ಇನ್ನೂ ಬರ್ತವೆ. ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಚಾರ ಆದರೆ ಮಕ್ಕಳಿಗೆ ಹೆಚ್ಚಿನ ಸಹಾಯ ಮಾಡಿ ಅವರನ್ನ ನಾರ್ಮಲ್ ಸಿಗ್ ತರಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಪ್ರತಿಫಲ ಈಗಾಗಲೇ ಕೆಲವು ಮಕ್ಕಳು ಅದರಿಂದ ಹೊರಗೆ ಬಂದು ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯದು ಜಿಲ್ಲಾ ಮಟ್ಟದಲ್ಲಿ ನೋಡಿ ನಾನು ಹಾರೈಸ್ತೇನೆ. ಅದರ ಮನಸ್ಸು ಏನು ಬಂದಾಗ ಏನು ನೋಡಿದಾರೆ? ಸುದಯದಿಂದ ಬಿಜಾಪುರ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಏನು ಜಾಗ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದು ಬೇರೆ ಯಾವುದೇ ಜಿಲ್ಲೆಯಲ್ಲಿಲ್ಲ. ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ. ಮೆಡಿಕಲ್ ಕಾಲೇಜ್ ಆಗಬೇಕಪ್ಪ ಅಂತಂದರೆ ನಾವು ಇನ್ನೂ ಪೂರ್ವಭಾವಿ ತಯಾರಿ ಏನು ಮಾಡ್ಕೋಬೇಕು? ಅದರಲ್ಲಿ ಈಗ ಕಾರ್ಡಿಯಾಲಜಿ ಏನಿಟ್ಟಿರ್ಬೋದು, ಟ್ರೋಮಾ ಸೆಂಟರ್ ಇರ್ಬೋದು, ಐಂಕಾಲಜಿ ಯೂನಿಟ್ ಇರ್ಬೋದು, ಇದನ್ನು ಮೂರು ಮಾಡಲಿಕ್ಕೆ ಈಗಾಗಲೇ ಆಯುರ್ವೇದದಲ್ಲಿ 88 ಕೋಟಿಯನ್ನು ನಾವು ಒದಗಿಸಿಕೊಟ್ಟಿದ್ದೀವಿ. ಇದನ್ನು ಬಿಟ್ಟು ಕೂಡ ಸಣ್ಣ ಪುಟ್ಟ ಏನಾದರೂ ಈ ರೋಡ್ ರಿಪೇರಿ, ನೀರಿಂದು ಮತ್ತು ಉಳಿದಂಥ ಕೆಲಸಕ್ಕೆ ನೀರಿಂದು ಕೂಡ ನಾವೇನು ಮಾಡ್ತಾ ಇದ್ವಿ, ಕಾಸರಗೋಡಿಂದ ನೀರನ್ನು ಅಟ್ಲೀಸ್ಟ್ ಬಿಜಾಪುರ ಸಿವಿಲ್ ಹಾಸ್ಪಿಟಲ್ಗೆ, ಸೈನಿಸ್ ಗುಂಪಿಗೆ ಮತ್ತು ಇಬ್ರಾಹಿಂ ರೋಜಾಕ್ಕೆ ಕೊಡಬೇಕು ಅನ್ನೋದು ಒಂದು ಎಸ್ಟಿಮೇಟ್ ಸಬ್ಮಿಟ್ ಮಾಡಿದ್ದೆವು. ಸರ್ಜನ್ ಸರ್ ಏನು ಅಷ್ಟು ಎಮರ್ಜೆನ್ಸಿ ಇದ್ದರೆ ಅವರೇ ಪ್ರೊಕ್ಯೂರ್ ಮಾಡಬೇಕು, ಅಷ್ಟು ದುಡ್ಡು ಇದೆ ಅವರಲ್ಲಿ. ಮತ್ತು ಇನ್ ಕೇಸ್ ನಾವು ನೀವು ಹೇಳಿದ ಮೇಲೆ ನಾವು ಕೂಡ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಶಾರ್ಟ್ ಸಪ್ಲೈ ಇದ್ದಿದ್ದನ್ನು ಅದನ್ನು ಫುಲ್ಫಿಲ್ ಮಾಡ್ತೀವಿ. ಸರ್, ಹೆಲ್ತ್ ಡಿಪಾರ್ಟ್ಮೆಂಟ್ ಅದು ಇವರು ಹೇಳತ್ತಾರೆ, ಎಂಪ್ಲಾಯೀಸು ಅವ್ರ ಪಗಾರ ಮೂರು ತಿಂಗಳ ಪಗಾರ ಆಗೋದಿಲ್ಲ, ಟೆಕ್ನಿಕಲ್ ಸಮಸ್ಯೆ ಆಗಿತ್ತು, ನಾ ಹಲವಾರು ಸಾರಿ ಗಮನಕ್ಕೆ ತಂದ್ರೂ ತಿಂಗಳ ಪಗಾರ ಆಗೋದಿಲ್ಲ ಅನ್ನುವಂಥ ಅವ್ರದ್ದು ಒಂದು ಇದು ಐತಿ. ಇಲ್ಲಿ ಕೆಲಸ ಮೂರು ತಿಂಗಳ ಬರೋದಿಲ್ಲ ಪಗಾರ ಅಂತ ಹೇಳಿ ಅದರ ಮೇಲೆ ಇನ್ನೋರ್ದು ನನಗೆ ಮನವಿ ಕೊಡೋದ್ರೆ ಅದಕ್ಕೆ ಒಂದು ಕಾರ್ಪಸ್ ಫಂಡ್ ಇಟ್ಟು ಅವ್ರಿಗೆ ಏನಾದರೂ ಈವನ್ ಆಶಾ ವರ್ಗಕ್ಕೆ ಅವಶ್ಯ ಇರ್ತದೆ. ಕೇಂದ್ರ ಸರ್ಕಾರದ್ದು ಸರ್ಕಾರ ಬಂದಿರೋದ್ರೆ ಅದನ್ನ ಒಂದು ವ್ಯವಸ್ಥೆ ಬರ್ತಕ್ಕಂಥ ತೀರ್ಮಾನದಲ್ಲಿ ಮಾಡಿ ಅವ್ರಿಗೆ ಆಗಿನ